ಎಲ್ಲರಿಗೂ ಸಂಸಾರ ಸಂತೆಗೆ ಸ್ವಾಗತ. ನಮ್ಮ ಸಂತೆಯಲ್ಲಿ ಇವತ್ತು ಏನೇ ನಡೀತು ನೋಡೋಣ ಬನ್ನಿ. ಇವತ್ತು ಶಿವಮೊಗ್ಗದಲ್ಲೇ ಬಹಳ ಪ್ರಸಿದ್ಧಿಯಾದಂತಹ ಹಿಂದೂ ಮಹಾಸಭಾ ಗಣಪತಿಯನ್ನು ಕೂರಿಸೋದಕ್ಕೆ ಹೇಗೆ ತಯಾರಿ ನಡೆಸಿದ್ದಾರೆ ಅಂತ ನೋಡೋಣ ಬನ್ನಿ. ಹಾಗೆಯೇ ರಾಮಣ್ಣ ಶೆಟ್ಟಿ ಪಾರ್ಕ್ ನಲ್ಲಿ ಗಣಪತಿಯನ್ನು ಹೇಗೆ ಕೂರಿಸಿದ್ದಾರೆ, ಅದ್ರ ಪೂರ್ವಭಾವಿ ಸಿದ್ಧತೆ ಹೇಗೆ ನಡೆದಿದೆ ಅಂತ ನೋಡೋಣ ಬನ್ನಿ. ಹಿಂದೂ ಮಹಾಸಭಾ ಗಣಪತಿ ಕೂರಿಸ್ಲಿಕ್ಕೆ ತಯಾರಿ ನಡೀತಿದೆ. ಇಲ್ಲಿ ಚಪ್ರ ಎಲ್ಲ ತಯಾರಿ ಮಾಡ್ತಿದ್ದಾರೆ. ಇಲ್ಲಿ ಭೀಮೇಶ್ವರ ದೇವಸ್ಥಾನ ನೋಡ್ತಿದ್ದೀರಲ್ಲ, ಇಲ್ಲೇ ಗಣಪತಿಯನ್ನು ಕೂರಿಸೋದು. ದೇವಸ್ಥಾನದ ಮಹಾದ್ವಾರದಲ್ಲಿ ಬ್ಯಾನರ್ಗಳನ್ನು ಕಟ್ತಾ ಇದ್ದಾರೆ ನೋಡಿ. ಸಭಾದ ನಿರ್ದೇಶಕ ರಾಜು ಹಲ್ಸೆ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಅಭಿಮಾನಿಗಳ ಎಲ್ಲರ ಒಂದು ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಈ ವರ್ಷ ಕಾರ್ಯಕ್ರಮ ಮತ್ತು ಗಣಪತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಂತರ ಅತ್ಯಂತ ಅದ್ದೂರಿಯಾದ ಮೆರವಣಿಗೆಯಲ್ಲಿ ಇಡೀ ಶಿವಮೊಗ್ಗದ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗಿ ನಂತರ ಇದೇ ಗಣಪತಿ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವೋ ಅಲ್ಲಿ ಹಿಂಭಾಗದಲ್ಲಿ ಭೀಮನ ಮುಡಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಶಿವಮೊಗ್ಗ ನಾಗರಿಕರು, ಹಿಂದೂ ಅಭಿಮಾನಿಗಳು, ಹಿಂದೂ ಭಕ್ತರ ಒಂದು ಸಹಕಾರದಿಂದ ನಾವು ಗಣಪತಿ ವಿಸರ್ಜನೆಯನ್ನು ಮಾಡ್ತೇವೆ. ಎಲ್ಲ ಇದಕ್ಕೂ ಸಹಕಾರ ಕೊಟ್ಟಂಥ ಇಡೀ ಶಿವಮೊಗ್ಗದ ನಾಗರಿಕರಿಗೂ ಹಿಂದೂ ಅಭಿಮಾನಿಗಳಿಗೂ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ರಾಜು ಹಲ್ಸೆ ಅಂತ ಹಿಂದೂ ಮಹಾಸಭಾ ನಿರ್ದೇಶಕ. ಹಿಂದೂ ಮಹಾಸಭಾ ಗಣಪತಿ ಇದು ಆಲ್ರೆಡಿ ತಯಾರಾಗಿದೆ, ನಾಳೆ ಇದ್ರದ್ದು ಪ್ರತಿಷ್ಠಾಪನೆ ಮಾಡ್ತಾರೆ. ಮೆರವಣಿಗೆ ಮುಖಾಂತರ ತಗೊಂಡೋಗ್ಬಿಟ್ಟು ನಾಳೆ ಪ್ರತಿಷ್ಠಾಪನೆ ಮಾಡ್ತಾರೆ. ಎಷ್ಟು ವರ್ಷದಿಂದ ಹಿಂದೂ ಮಹಾಸಭಾ ಗಣಪತಿಯನ್ನು ನೀವೇ ತಯಾರು ಮಾಡ್ತಾ ಇದ್ದೀರಾ? 75 ವರ್ಷದಿಂದನೂ ಮಾಡ್ತಾ ಇದ್ದೀವಿ. ಅವತ್ತು ಇಡೋದಕ್ ಶುರು ಮಾಡಿದ್ರು, ಅವತ್ತಿಂದ 45ನೇ ಇಸ್ವಿಯಿಂದನೂ ಅವರು ಇಡ್ತಾ ಇದಾರೆ. ಅವಾಗ ಅಜ್ಜವ್ರು ಮಾಡ್ತಾ ಇದ್ರು, ನಮ್ಮ ಅಜ್ಜವ್ರು ನಿಂಗಪ್ಪರು ಅಂತೇಳಿ. ಆಮೇಲೆ ಅವರು ಒಂದು ಪ್ರದೇಶ ಮಾಡಿದ್ರು, ಆಮೇಲೆ ನಮ್ಮ ತಂದೆಯವ್ರು ಮಾಡಿದ್ರು. ನಾನು 40-45 ವರ್ಷದಿಂದ ನಾನು ಸುಮಾರು ಗಣಪತಿ ಮಾಡಿದ್ವಿ. ಇದು ನೀರ್ ಬಂದು ಎಲ್ಲ ಮುಳುಗೋಯ್ತು, ಇಂಥವೆಲ್ಲ ಒಂದ್ 10-15 ಗಣಪತಿ ಮಾಡಿದ್ವು. 3 ಲಕ್ಷ ರೂಪಾಯಿ ಗಣಪತಿ ಅದು ಒಟ್ಟು ನೀರಲ್ಲಿ ಹೋಗಿ ಇದನ್ನು ನೀರಲ್ಲಿ ಕರಗಿತ್ತು. ಇದು ಮತ್ತೆ ಹೊಸ್ದಾಗಿ ಮಾಡಿದ್ದೀನಿ, ಮತ್ತೆ ಬೇರೆ ಕಡೆಯಿಂದ ಮಣ್ಣು ತರಿಸಿ ಅದೇನಾದ್ರೆ ಕೊಚ್ಚ ನೀರಲ್ಲ ಮಣ್ಣ ಮಾಡಿರೋದ್ರಿಂದ ಕರಗಿತ್ತದು, ಅದೆಲ್ಲ ತರಿಸಿ ಬೇರೆ ಮಣ್ಣು ತರಿಸಿ ಮತ್ತೆ ಮಾಡಿರೋದು. ನಾವು ರಾಮಣ್ಣ ಶೆಟ್ಟಿ ಪಾರ್ಕಿಗೆ ಬಂದಿದ್ದೀವಿ. ರಾಮಣ್ಣ ಶೆಟ್ಟಿ ಪಾರ್ಕಿನ ಹಿಂದಿನ ಎಲ್ಲ ಗಣಪತಿ ತಯಾರಿಕೆ ಹಂತವನ್ನು ಇಲ್ಲಿ ಒಂದು ವಿಡಿಯೋ ಕ್ಲಿಪ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ. ಇವಾಗ ನೀವು ನೋಡ್ತಾ ಇರೋದು ತಯಾರಿಕಾ ಹಂತದಲ್ಲಿರುವ ಗಣಪತಿ. ಇದಕ್ಕಿನ್ನು ಪೇಂಟ್ ಆಗಿಲ್ಲ, ಇನ್ನು ಎಲ್ಲ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಗಣಪತಿ ಮಣ್ಣಿನಿಂದ ತಯಾರಿ ಮಾಡಿ ಇನ್ನು ಇಟ್ಟಿದ್ದಾರೆ ಎಲ್ಲ ನೋಡಿ. ಪೇಂಟ್ ಇನ್ನೂ ಏನೂ ಆಗಿಲ್ಲ, ಎಲ್ಲ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಗಣಪತಿ ಕೂರಿಸ್ಲಿಕ್ಕೆ ಎಲ್ಲ ರೀತಿಯ ಥರ್ಮಾಕೋಲಿಂದ ಡಿಸೈನ್ಗಳನ್ನೆಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಈ ಥರದ್ದೆಲ್ಲ ಪ್ರಭಾವಳಿಗಳು ಹಿಂದ್ಗಡೆ ಇಡಲಿಕ್ಕೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ತಯಾರಿಕಾ ಹಂತದಲ್ಲಿ ನಡೀತಾ ಇದೆ. ರಾಮಣ್ಣ ಶೆಟ್ಟಿ ಪಾರ್ಕ್ನ ಗಣಪತಿಯ ಪೇಂಟಿಂಗ್ ನಡೀತಾ ಇದೆ ನೆಕ್ಸ್ಟ್ ನೋಡಿ. ಇವಾಗ ಬೇಸ್ ಕಲರ್
ಗಣಪತಿಗೆ ಎಲ್ಲಾ ರೀತಿಯ ಸ್ಯಾರಿ ಡಿಸೈನ್ಸ್ ಮತ್ತೆ ಎಲ್ಲಾ ರೀತಿಯ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದಾರೆ. ಫೈನಲ್ ಸ್ಟೇಜ್ ಬಂದಿದೆ, ಲೈಟಿಂಗ್ಸ್ ಎಲ್ಲ ಚೆಕ್ ಮಾಡ್ತಾ ಇದಾರೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಶಿವಮೊಗ್ಗದಲ್ಲಿ ಕೂರಿಸುವ ಗಣಪತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೋರಿಸ್ತೇನೆ. ಮತ್ತೆ ಇಲ್ಲಿ ನಡೆಯುವ ಗಣಪತಿ ಸಂತೆಯ ಬಗ್ಗೆಯೂ ನಿಮಗೆ ವಿಶೇಷವಾದಂಥ ಮಾಹಿತಿಯನ್ನು ತೋರಿಸ್ತೇನೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.